ಆಮೇಲೆ ಮ್ಯಾಥ್ಸಲ್ಲಿ ಯಾವ ಥರ ರೀಸನಿಂಗ್ ಯಾವ ಥರ ಕ್ವೆಶನ್ಸ್ ಬರುತ್ತೆ, ನಾವು ಯಾವ ಥರ ಅಟೆಂಪ್ಟ್ ಮಾಡಬೇಕು, ಲಿಮಿಟೆಡ್ ಟೈಮಲ್ಲಿ ಯಾವ ಕ್ವೆಶನ್ಸನ್ನು ಅಟೆಂಪ್ಟ್ ಮಾಡಬೇಕು, ಇದೆಲ್ಲ ಗೈಡೆನ್ಸಿಂದಾನೇ ನಮಗೆ ಬೇಕಾಗುತ್ತೆ. ಆ ಗೈಡೆನ್ಸನ್ನು ನಮಗೆ ಈ ಕ್ಲಾಸಿಕಲ್ಲಿ ಟೀಚರ್ಸು ಎಲ್ಲ ಟೀಚರ್ಸು ನಮಗೆ ಸಪೋರ್ಟಿವ್ ಆಗಿ ಮಾಡಿದ್ರಿಂದ ನಾ ಫಸ್ಟ್ ಅಟೆಂಪ್ಟಲ್ಲೇ ಎಕ್ಸಾಮ್ ಪಾಸ್ ಮಾಡೋಕ್ಕೆ ನನಗೆ ಹೆಲ್ಪ್ ಆಯಿತು ಮೇಡಮ್. ಓಕೆ, ಸೊ ಎಲ್ಲರೂ ಬರೆಯಬಹುದು ಇದನ್ನು. ಇವರು ಬರೀ ಬಿ ಕಾಮ್ದವರೇ ಅದನ್ನಷ್ಟು ಮ್ಯಾಥ್ಸ್ ಅಷ್ಟೇ ಬರೋರು ಮಾಡಬೇಕು ಅಂತ ಏನೂ ಇರುವುದಿಲ್ಲ. ಬಿ ಇ ಮಾಡಿದವ್ರಿಗೆ ಈಸಿ ಆಗುತ್ತೆ, ಬಿ ಕಾಮ್ ಮಾಡಿದವ್ರಿಗೆ ಈಸಿ ಆಗುತ್ತೆ ಅಂತಲ್ಲ. ಬಿ ಎ ಮಾಡಿದವರು ಅವ್ರ ಹತ್ರನೂ ಒಂದಿಷ್ಟು ಕ್ವಾಲಿಟೀಸ್ ಇರುತ್ತೆ, ಗ್ರಾಸ್ಪಿಂಗ್ ಪವರ್ ಬೇಗ ಇರುತ್ತೆ, ಅಥವಾ ನೆನಪಿನ ಶಕ್ತಿ ಅವ್ರಿಗೆ ಜಾಸ್ತಿ ಇರುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಇದಕ್ಕಾಗಿ ಸ್ಟೂಡೆಂಟ್ಸ್ಗೆ ಏನು ಹೇಳ್ತೀನಿ, ನೀವು ಆಗಲ್ಲ ಅಂತ ಅನ್ನೋದಕ್ಕಿಂತ ನೀವು ಒಂದ್ಸಲ ಟ್ರೈ ಮಾಡಿ, ಪ್ರಾಕ್ಟೀಸ್ ಮಾಡಿ. ಮಾಕ್ ಟೆಸ್ಟ್ ಇರುತ್ತೆ, ಮಾಕ್ ಟೆಸ್ಟ್ ಮಾಡ್ತಾ ಮಾಡ್ತಾ ನಿಮಗೆ ನಿಮ್ಮ ಲೆವೆಲ್ ಗೊತ್ತಾಗುತ್ತೆ.